ನೇಮಕ ಬೆನ್ನಲ್ಲೇ ಸಂಪುಟ ರಚನೆಗೆ ಸರ್ಕಸ್ ಸಿಎಂ ಪದಗ್ರಹಣ ಬಳಿಕ ಶುರುವಾಗಲಿದೆ ಸಂಪುಟ ರಚನೆಗೆ ಸರ್ಕಸ್ ನಿನ್ನೆ ರಾತ್ರಿ ಆರ್ಎಸ್ಎಸ್ ನಾಯಕರ ಜೊತೆ ಬೊಮ್ಮಾಯಿ ಸುದೀರ್ಘ ಚರ್ಚೆಯನ್ನ ಮಾಡಿದ್ದಾರೆ ಸಂಪುಟ ರಚನೆ ಕುರಿತು ಆರ್ಎಸ್ಎಸ್ ಮುಖಂಡ ಮುಕುಂದ್ ಅವರ ಜೊತೆ ಚರ್ಚೆ ಆರ್ಎಸ್ಎಸ್ ನಾಯಕರ ಭೇಟಿ ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾಗಲಿರುವ ಅರುಣ್ ಸಿಂಗ್ ರಾಜ್ಯ ಉಸ್ತುವಾರಿ ಇನ್ನು ಧರ್ಮೇಂದ್ರ ಪ್ರಧಾನ್ ಆರ್ಎಸ್ಎಸ್ ನಾಯಕರ ಸಮಾಲೋಚನೆ ಬಳಿಕ ಸಂಪುಟ ರಚನೆ ಚಿತ್ರಣ ಆಗುತ್ತೆ ನಿನ್ನೆ ಇದರ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಯಡಿಯೂರಪ್ಪನವರ ಒಂದು ಅನುಮತಿ ಕೂಡ ಬೇಕಾಗುತ್ತೆ ಇದರ ಜೊತೆಗೆ ಕೆಲವು ಸಂಪುಟದಿಂದ ಕೈಬಿಡುವಂತ ಪ್ರಶ್ನೆಗಳು ಬಂದಾಗ ಕೆಲವು ಸಮಸ್ಯೆಗಳು ಖಂಡಿತವಾಗಲು ಉದ್ಭವ ಆಗುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ತನಕ ನಳಿನ್ ಕುಮಾರ್ ಕಟೀಲ್ ಅವರ ಆಡಿಯೋ ಅಂತ ಹೇಳಲಾಗ್ತಾ ಇರುವಂತ ಒಂದು ವೈರಲ್ ಆಡಿಯೋ ಏನಿತ್ತು ಅದರಲ್ಲಿ ಇಬ್ಬರ ಹೆಸರುಗಳು ಬಹಳ ಪ್ರಮುಖವಾಗಿ ಕೇಳಿ ಬಂದಿತ್ತು ಅವರನ್ನು ಕೈಬಿಡಲಾಗುತ್ತೆ ಅನ್ನುವಂತದ್ದು ಹಾಗಾಗಿ ನೆನ್ನೆ ಕೂಡ ಸ್ವಲ್ಪ ಸಪ್ಪೆಯಾಗಿ ಕಾಣ್ತಾ ಇದ್ದರು ಇಬ್ಬರು ಕೂಡ ಒಂದು ಈಶ್ವರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಬಟ್ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಕಾರಣಕ್ಕಾಗಿ ಆದರೂ ಅವರನ್ನು ಕ್ಯಾಬಿನೆಟ್ ಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇದೆ ಅರುಣ್ ಸಿಂಗ್ ಅರುಣ್ ಸಿಂಗ್ ಅವರು ಇದೀಗ ಕೆಕೆ ಗೆಸ್ಟ್ ಹೌಸ್ ನಿಂದ ಹೊರಡ್ತಾ ಇದ್ದಾರೆ ಇದರ ಜೊತೆಗೆ अरुण सिंग केके गेस्ट हाउस केके गेस्ट हाउस किलोमीटर राजभवन निमगे नेनपिरबहुदु हिंदे कांग्रेस जेडीएस सरकार रचने ममता बैनर्जी बंदिद्दरु कोलकाता ಅವರು ಕೂಡ ಕೆಕೆ ಗೆಸ್ಟ್ ಹೌಸ್ ನಲ್ಲಿದ್ದರು ಅವರಿಗೆ ವಾಹನ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲಿ ನಡೆಕೊಂಡೇ ಬಂದಿದ್ದರು ರಾಜಭವನಕ್ಕೆ ಹಾಗಾಗಿ 1 ಕಿಲೋಮೀಟರ್ ಓಕೆ ಮತ್ತೊಂದು ಕಡೆ ಕೆಕೆ ಗೆಸ್ಟ್ ಹೌಸ್ಗೆ ಆಗಮಿಸಿದಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ ನೂತನ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರ ನಿನ್ನೆ ಹೆಸರು ಬಂದಾಗ 2-3 ದೊಡ್ಡ ರೀತಿಯಲ್ಲಿ ಹೆಸರುಗಳಿತ್ತು ಚಂದ್ರಕಾಂತ್ ಬೆಲ್ಲದ್ ಅವರ ಪುತ್ರ ಅರವಿಂದ್ ಬೆಲ್ಲದ್ ಅದಾದ ನಂತರ ಮುರುಗೇಶ್ ನಿರಾಣಿ ಜೋಶಿ ಅವರ ಹೆಸರು ಕೂಡ ಇತ್ತು ಬಿ ಎಲ್ ಸಂತೋಷ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಹೊಸ ಮುಖವಾಗಿ ಬಸವರಾಜ್ ಬೊಮ್ಮಾಯಿ ಅವರ ಆಯ್ಕೆ ಬಹಳ ಮುಖ್ಯವಾಗಿ ಯಾವೆಲ್ಲ ಕಾರಣಗಳಿಗೆ ಅನ್ನುವಂಥದ್ರ ಕೂಡ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಎಸ್ ಪ್ರಶಾಂತ್ ಅವರು ಈಗ ನಮ್ಮೊಂದಿಗೆ ಫೋನೋದಲ್ಲಿದ್ದಾರೆ ಎಸ್ ಪ್ರಶಾಂತ್ ಜಿ ಈ ಸಂದರ್ಭದಲ್ಲಿ ಬೆಳಗ್ಗೆ 8:47 ಸಂದರ್ಭ ಯಾವ ವಿಷಯವನ್ನು ಹೇಳ್ತೀರಿ ಜಯಪ್ರಕಾಶ್ ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಯ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮದ ನಂತರ ಸಂಪುಟ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಸರತ್ತು ಕೂಡ ಈಗಾಗಲೇ ಆರಂಭಗೊಂಡಿದೆ ನಿನ್ನೆ ತಡರಾತ್ರಿ ನಿಯೋಜಿತ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಮತ್ತು ಆರ್ ಅಶೋಕ್ ಕೇಶವ ಕೃಪಕ್ಕೆ ಹೋಗಿ ಸುದೀರ್ಘ ಅವಧಿಯವರೆಗೆ ಸಂಘದ ಸರಸಹ ಕಾರ್ಯವಾಹ ಮುಕುಂದ್ ಅವರ ಜೊತೆಗೆ ಸುದೀರ್ಘ ಅವಧಿಯವರೆಗೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಇವತ್ತು ಕೂಡ
ರಾಜ್ಯ ಪ್ರಭಾರಿ ಅರುಣ್ ಸಿಂಗ್ ಮತ್ತು ವೀಕ್ಷಕರಾಗಿ ಬಂದಿರತಕ್ಕಂತ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಆರ್ಎಸ್ಎಸ್ ನಾಯಕರೊಂದಿಗೆ ಭೇಟಿ ಆಗ್ತಾ ಇದ್ದಾರೆ ನಿಶ್ಚಿತವಾಗಿ ಒಂದು ಬ್ಯಾಲೆನ್ಸ್ ಮಾಡತಕ್ಕಂತ ಪ್ರಯತ್ನವನ್ನ ದಿಲ್ಲಿ ನಾಯಕರು ಮಾಡುತ್ತಿದ್ದಾರೆ ಆರ್ಎಸ್ಎಸ್ ಗೆ ಹೊರತಾಗಿರತಕ್ಕಂತ ಒಬ್ಬ ಮುಖ್ಯಮಂತ್ರಿ ಆಯ್ಕೆಯ ನಂತರ ಆರ್ಎಸ್ಎಸ್ ಗೆ ಸಲಹೆಯನ್ನ ತೆಗೆದುಕೊಂಡು ಸಂಪುಟ ರಚನೆಯಲ್ಲಿ ಹೊಸಬರನ್ನ ತರತಕ್ಕಂತ ಒಂದು ಪ್ರಯತ್ನ ನಿಶ್ಚಿತವಾಗಿ ನಡೆಯುತ್ತೆ ಅನ್ಸುತ್ತೆ ನೀವು ನಳಿನ್ ಕುಮಾರ್ ಕಟೀಲ್ ಅವರ ಸಿಡಿ ಅನ್ನ ಉಲ್ಲೇಖಿಸಿದ್ರಿ ಆ ಸಿಡಿ ಅಂತೆ ಅಂತಿಮ ನಿರ್ಣಯ ಆಗುತ್ತೆ ಯಾಕಂದ್ರೆ ಪ್ರಾಯಶ ನಳಿನ್ ಕಟೀಲ್ ಅವರು ಹೇಳಿದ್ದಾರೆನ್ನಲಾಗಿರತಕ್ಕಂತ ಮಾತುಗಳು ಪ್ರೀ ಮ್ಯಾಚರ್ಡ್ ಆಗಿದ್ವು ಅನ್ಸುತ್ತೆ ದಿಲ್ಲಿಯಿಂದ ಮುಖ್ಯಮಂತ್ರಿಗಳು ಬರಲಿಲ್ಲ ಯಡಿಯೂರಪ್ಪ ಅವರ ಅಣತಿಯಂತೆ ಮುಖ್ಯಮಂತ್ರಿಯ ಆಯ್ಕೆ ನಡೆದಿದೆ ಈಗ ಉಳಿದಿರತಕ್ಕಂತ ಪ್ರಶ್ನೆ ಸಂಘಕ್ಕೆ ಅನಿಸ್ತಾ ಇದೆ ಒಂದಿಷ್ಟು ಹೊಸ ಮುಖಗಳನ್ನ ಈಗಲಾದರೂ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅಂತಕ್ಕಂತದ್ದು ಅದನ್ನ ಹೈಕಮಾಂಡ್ ಬ್ಯಾಲೆನ್ಸ್ ಮಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದೆ ಇದಕ್ಕಾಗಿಯೇ ಅರುಣ್ ಸಿಂಗ್ ಮತ್ತು ಧರ್ಮೇಂದ್ರ ಪ್ರಧಾನ್ ಪ್ರತ್ಯೇಕವಾಗಿ ಇವತ್ತು ಆರ್ಎಸ್ಎಸ್ ನಾಯಕ ಮುಕುಂದ್ ಅವರನ್ನ ಭೇಟಿ ಆಗಲಿದ್ದಾರೆ ಆರ್ಎಸ್ಎಸ್ ಜೊತೆಗಿನ ಮಾತುಕತೆಯ ನಂತರ ಬಹುತೇಕ ದಿಲ್ಲಿಯಲ್ಲಿ ಸಂಪುಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್